ಏನಮ್ಮ ಅಡಿಗೆ ಎಣ್ಣೆ ತಗೊಳ್ಳೋದೇ ಮರ್ತ್ಬಿಟ್ವಲ್ಲ? ಹೌದಲ್ವಾ, ಒಂದ್ ಲೀಟರ್ ತೆಂಗಿನೆಣ್ಣೆ ಕೊಡಿ. ಅದು ಕೂಡ ಸೂರ್ಯ ತೆಂಗಿನೆಣ್ಣೆನೆ. ಯಾಕೆಂದ್ರೆ ಅಡಿಗೆ ಮಾಡೋಕೆ ಸೂರ್ಯ ಆದಂತಹ ಜಿಡ್ಡು ಇಲ್ಲದ ತುಂಬಾ ಪರಿಮಳವಿರುವ ತೆಂಗಿನೆಣ್ಣೆ ಬೇರೊಂದಿಲ್ಲ. ನಾನು ಸೂರ್ಯ ಅಡಿಗೆ ಎಣ್ಣೆನೂ ಉಪಯೋಗಿಸ್ತಾ ಇದ್ದೀನಿ. ನೀವು ಸೊ ವೀಕ್ಷಕರೇ, ಪಾಲಕ್ ಚಟ್ನಿ ಹೇಗೆ ಮಾಡೋದು ಅನ್ನೋದನ್ನ ಈಗ ಶ್ರೀಮತಿ ರೇಷ್ಮಾ ಕಿರಣ್ ಅವರು ನಮ್ಗೆ ಹೇಳ್ತಾರೆ. ಮೇಡಮ್, ಹೇಗೆಲ್ಲ ಮಾಡಬೇಕು ಪಾಲಕ್ ಚಟ್ನಿ ಅನ್ನೋದನ್ನ ಹೇಳ್ತೀರಾ? ಮೊದಲು ಮಿಕ್ಸಿಗೆ ತೆಂಗಿನ ತುರಿ ಹಾಕ್ಬೇಕು. ಓಕೆ, ತೆಂಗಿನ ತುರಿಯನ್ನು ಹಾಕಿದ್ರಿ. ಸೊ ಸ್ವಲ್ಪ ಹುಳಿ, ಹುಳಿ ನೆನೆಸಿಟ್ಟಂತದ್ದು ಅಲ್ಲ. ಓಕೆ, ಓಕೆ, ಇನ್ ಮುಂದೆ ನೀರುಳ್ಳಿ ಸ್ವಲ್ಪ. ಓಕೆ, ಹಚ್ಚಿಟ್ಟ ನೀರುಳ್ಳಿನ ಹಚ್ಚುತ್ತಾ ಇದ್ರು. ಓಕೆ, ಶುಂಠಿ ಬೆಳ್ಳುಳ್ಳಿ ಎಲ್ಲ ಕೂಡ. ಖಾರಕ್ಕೆ ಬೇಕಾ? ಕೆಲವರಿಗೆ ಖಾರ ಜಾಸ್ತಿ ಬೇಕಾ, ಕೆಲವರಿಗೆ ಖಾರ ಕಡಿಮೆ ಕಡಿಮೆ ಬೇಕಾ? ಖಾರ ಜಾಸ್ತಿ ಬೇಕಾದ್ರೆ ಮೂರು ಹಸಿಮೆಣಸಿನಕಾಯಿ, ಓಕೆ, ಮತ್ತೆ ಬೆಳ್ಳುಳ್ಳಿ, ಶುಂಠಿ, ಓಕೆ, ರುಚಿಗೆ ತಕ್ಕಷ್ಟು ಉಪ್ಪು. ಉಪ್ಪು, ಓಕೆ, ರುಚಿಗೆ ತಕ್ಕಷ್ಟು. ಓಕೆ, ಹೀಗೆಲ್ಲ ಹೇಳ್ತಾ ಇರ್ತೀರಾ ಮನೇಲಿ, ಜಾಸ್ತಿ ಆಯ್ತು ಕಮ್ಮಿ ಆಯ್ತು ಅಂತ. ಓಕೆ, ಓಕೆ, ಎಸ್. ಸೊ ನಮ್ಮ ವೀಕ್ಷಕರು ಮೊದಲ ಬಾರಿಗೆ ತೋನ್ಸೆ ಪುಷ್ಕಲ್ ಕುಮಾರ್ ಅವರ ಮಿಸ್ಸಸ್ ಜೊತೆಗೆ ಅವರನ್ನು ನೋಡ್ತಾ ಇದ್ದೀರಾ, ನೀವು ಆನ್ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ದೀರಾ ಅಪರೂಪಕ್ಕೆ ಮಾತ್ರ. ವೀಕ್ಷಕರೇ, ಪಾಲಕ್ ಚಟ್ನಿ ರೆಡಿ ಆಯ್ತು ಮೇಡಮ್. ಅದರಿಂದ ತೆಗೆದು ಇನ್ನು ಇನ್ನು ಮುಂದೆ ಏನ್ ಮಾಡ್ಬೇಕು? ಚಟ್ನಿ ಈಗ ಗ್ರೈಂಡ್ ಮಾಡಿದ್ರಿ, ಬೌಲ್ ಅಲ್ಲಿ ಹಾಕ್ತೀರಾ. ಸೊ ಈಗ ನಮ್ಮ ಚಟ್ನಿಗೆ ಒಗ್ಗರಣೆಗೆ ಏನೆಲ್ಲ ಐಟಮ್ಸ್ ಬೇಕು ಅಂತ? ಮೊದಲನೇದಾಗಿ ಸೂರ್ಯ ಕೊಕೊನಟ್ ಆಯಿಲ್ ಸ್ವಲ್ಪ. ಸೊ ನಿಮ್ಮ ನಮ್ಮ ಎಲ್ಲರ ಫೇವ್ರೇಟ್ ಕೂಡ, ಹೌದು. ಓಕೆ, ಎಣ್ಣೆ ಜೊತೆಗೆ ಒಗ್ಗರಣೆ, ಒಗ್ಗರಣೆ ಹಾಕಿದ್ರಿಂದ ಟೇಸ್ಟ್ ಇನ್ನು ಜಾಸ್ತಿ ಆಗುತ್ತೆ ಅಲ್ವಾ? ಓಕೆ, ಆನಂತರ ಸಾಸಿವೆ ಬೇಕು. ಸಿನಿಮಾ ಹೆಸರು ನೆನಪಾಗ್ತಾ ಇಲ್ಲ ನಿಮ್ಗೆ? ಸೊ ತುಂಬಾ ಸಿನಿಮಾಗಳು ನೋಡಿದೆ. ಎರಡನೇ ಬಾರಿ ಬಂದ ಈ ಬಂಗಾರದ ಮನುಷ್ಯ, ಇದೆಲ್ಲ ಹಳೆ ಸಿನಿಮಾ ನೋಡ್ಲಿಕ್ಕೆ ತುಂಬಾ ಇಷ್ಟ ನನಗೆ. ಓಕೆ, ಮತ್ತೆ ಈ ಕೋಟಿ ಚೆನ್ನಯ್ಯ, ಓಕೆ, ತುಳು ಸಿನಿಮಾಗಳು ಸ್ವಲ್ಪ ರೇರ್ ಆಗಿ, ಚೋಮನ ದೊಡ್ಡಿ, ಓಕೆ, ಸ್ವಲ್ಪ ಪ್ರಯೋಗಾತ್ಮಕವಾದಂತ ಸಿನಿಮಾಗಳ ಬಗ್ಗೆ ಹೆಚ್ಚು ಆಸಕ್ತಿ. ಆಸಕ್ತಿ ನಿಮ್ಗೆ ತುಂಬಾ ಇದೆ ಅಲ್ವಾ? ಈಗಲೂ ಕೂಡ ಹೋಗ್ತೀರಾ ಈ ವಯಸ್ಸಲ್ಲೂ ಕೂಡ ನಿಮ್ಮ ಮಿಸ್ಸಸ್ ಅನ್ನು ಕರ್ಕೊಂಡು? ಕಡಿಮೆ ಅಲ್ಲ, ನಿಮ್ಮನ್ನ ನೋಡಿದ್ರೆ ಗೊತ್ತಾಗಲ್ಲ ವಯಸ್ಸಾಗಿದೆ ಅಂತ, ಗೊತ್ತಾಗ್ತಿಲ್ಲ ಅಷ್ಟು ಯಂಗಾಗಿ ಕಾಣ್ತಾ ಇದ್ರ. ಬಿಕಾಸ್ ಏನು ಅಂತ ಹೇಳಿದ್ರೆ, ನಿಮ್ಮ ಮಿಸ್ಸಸ್ ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾರೆ, ಅದಕ್ಕೆ ನಾನು ಹೇಳಿದ್ದು. ಅಟಿಲ್ ಚೆನ್ನಾಗಿದ್ರೆ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ಸೊ ನಮ್ಮ ತೋನ್ಸೆ ಪುಷ್ಕಲ್ ಕುಮಾರ್ 30 ವರ್ಷದಿಂದ ಕಲಾವಿದರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಸೊ ಇಷ್ಟೊಂದೆಲ್ಲ ಎಕ್ಸ್ಪೀರಿಯನ್ಸ್ ಇದ್ರು ಕೂಡ ಇನ್ನೂ ಕೂಡ ಯಂಗ್ ಅಂಡ್ ಎನರ್ಜೆಟಿಕ್ ಆಗಿ ಕಾಣ್ತಾ ಇದ್ರೆ ಅಂತ ಹೇಳಿದ್ರೆ, ಅವರ ಮನೆಯಲ್ಲಿ ತಯಾರಾಗುವಂತ ಅಡಿಗೆ ಅವರ ಮಿಸ್ಸಸ್ ಏನ್ ಮಾಡ್ತಾರೆ ಅದು, ಹಾಗೇನೆ ನಮ್ಮ ಒಗ್ಗರಣೆ ರೆಡಿ ಆಗ್ತಾ ಇದೆ. ಪಾಲಕ್ ಚಟ್ನಿಗೆ ಬೇಕಾದಂಥ ಟೇಸ್ಟನ್ನು ಇನ್ನಷ್ಟು ಜಾಸ್ತಿ ಮಾಡೋದಕ್ಕೆ ಒಗ್ಗರಣೆಯನ್ನು ಹಾಕ್ತಾ ಇದ್ದಾರೆ. ಆನಂತರ ತುಂಬಾ ಕಾತರದಿಂದ ಕುತೂಹಲದಿಂದ ಕಾಯ್ತಾ ಇರೋವಂಥ ನಮ್ಮ ಮಸಾಲ ಗುಳಿಯಪ್ಪ ಹೇಗಿದೆ ಅನ್ನೋದನ್ನು ಟೇಸ್ಟ್ ಮಾಡೋದಕ್ಕೆ ಕೂಡ ನಿಮಗೂ ಕೂಡ ಅಲ್ಲಿ ಆಸೆ ಆಗ್ತಾ ಇರ್ಬೋದು, ಕೂತ್ಕೊಂಡು ಹೇಗಿರ್ಬೋದು ಟೇಸ್ಟ್ ಅಂತ. ಮನೇಲಿ ಖಂಡಿತವಾಗ್ಲೂ ಟ್ರೈ ಮಾಡಿ, ಆಮೇಲೆ ತಿಂದು ಹೇಳಿ. ಅಟಿಲ್ದ ಗಮ್ಮತ್ತಲ್ಲಿ ಹೊಸ ಹೊಸ ಅಡುಗೆಗಳನ್ನು ಮಾಡುವಂಥದ್ದನ್ನು ಸೆಲೆಬ್ರಿಟಿಗಳು ನಮ್ಗೆ ಹೇಳ್ತಾರೆ. ಓಕೆ, ರೆಡಿ ಆಯಿತು ಅನ್ಸುತ್ತೆ ಅಲ್ಲ? ರೆಡಿ ಆಯ್ತು. ಸೊ ವೀಕ್ಷಕರೇ, ಮಸಾಲ ಗುಳಿಯಪ್ಪ ರೆಡಿ ಆಯಿತು. ಇನ್ನು ಮುಂದೆ ಅದರ ಟೇಸ್ಟ್ ಹೇಗಿದೆ ಅನ್ನೋದನ್ನು ನಾನು ಟೇಸ್ಟ್ ಮಾಡಿ ನಿಮಗೆ ಹೇಳ್ತೀನಿ. ಸೊ ಮೊದಲನೇದಾಗಿ ಗೊತ್ತೇ ಇದೆ ಏನೇ ತಿನ್ನಬೇಕು ಅಂತ ಹೇಳಿದರೆ ಪ್ಲೇಟ್ ತೊಗೊಳ್ಳೇಬೇಕು. ಆ್ಯಂಡ್ ನಮ್ಮ ಮಸಾಲ ಗುಳಿಯಪ್ಪ ರೆಡಿ ಆಗಿದೆ. ಒಂದನ್ನು ನಾನು ಈಗ ಟೇಸ್ಟ್ ಮಾಡಿ ನಿಮಗೆ ಹೇಳ್ತೀನಿ ಇದರ ಟೇಸ್ಟ್ ಹೇಗಿದೆ ಅಂತ. ಸೊ ಹಾಗೆ ಇದು ತಿನ್ನೋದಕ್ಕೆ ಪಾಲಕ್ ಚಟ್ನಿಯನ್ನು ಕೂಡ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಸ್ಮೆಲ್ ಅಂತೂ ಆಸಮ್ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದರೆ ಪಾಲಕ್ ಚಟ್ನಿಗೆ ಅವ್ರು ಬಳಸಿರುವಂಥ ಒಗ್ಗರಣೆಗೆ ಬಳಸಿರುವಂಥ ಕರಿಬೇವಿನ ಸೊಪ್ಪಿನ ಒಂದು ಸ್ಮೆಲ್ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಆಸಮ್, ಫ್ಯಾಬ್ಯುಲಸ್ ಟೇಸ್ಟ್ ಇದೆ. ಖಂಡಿತವಾಗ್ಲೂ ನಾನು ಅವ್ರನ್ನ ಇಂಪ್ರೆಸ್ ಮಾಡಬೇಕು ಅಂತ ಹೇಳ್ತಾ ಇಲ್ಲ, ನಿಜವಾಗ್ಲೂ ಕೂಡ ನಾನು ತುಂಬಾನೇ ಬಾರಿ ಗುಳಿಯಪ್ಪ ತಿಂದಿದ್ದೀನಿ. ಆದರೆ ಈ ತರದ ಒಂದು
ಮಸಾಲ ಇರುವಂತ ಗುಳಿಯಪ್ಪ ತುಂಬಾನೇ ಚೆನ್ನಾಗಿದೆ. ಮನೆಯಲ್ಲಿ ಟ್ರೈ ಮಾಡಿ ತಿನ್ನಿ. ಹಾಗೇನೆ ನಮ್ಮ ತೋನ್ಸೆ ಪುಷ್ಕಲ್ ಕುಮಾರ್ ಅವರು ನಿಮ್ ಬೇರೆ ಬೇರೆ ವೇದಿಕೆಗಳಲ್ಲಿ ಕಾಣೋದಕ್ಕೆ ಸಿಗ್ತಾರೆ. ಸಿಕ್ಕಿದಾಗ ತಿಂದ ನಂತರ ಅವರಿಗೆ ಅಪ್ರಿಷಿಯೇಟ್ ಮಾಡಿ ಅವರಿಗೆ ನಿಮ್ಮ ಫೀಡ್ಬ್ಯಾಕ್ ಅನ್ನು ಕೂಡ ಹೇಳ್ಬಹುದು. ಸೊ ವೀಕ್ಷಕರೇ, ಇಷ್ಟೊತ್ತು ನೋಡಿದ್ರಿ ನಮ್ಮ ಕರಾವಳಿ ಕರ್ನಾಟಕದ ಹಿರಿಯ ಕಲಾವಿದರು. ಕೊನೆಯದಾಗಿ ಕಾರ್ಯಕ್ರಮ ಮುಗಿಸೋದಕ್ಕೂ ಮುಂಚೆ, ಸೊ ನಿಮ್ಮನ್ನ ಇಷ್ಟು ವರ್ಷ ಬೆಳೆಸಿದ್ದಾರೆ ಅಂತ ಹೇಳಿದ್ರೆ ಬರೀ ಅಡುಗೆ ಮಾಡೋದ್ರ ಮೂಲಕ ಅಲ್ಲ, ನಿಮ್ಮ ಕಷ್ಟ ಸುಖಗಳಲ್ಲಿ ಅವ್ರ ಜೊತೆಯಾಗಿದ್ದಾರೆ. ಸೊ ಅವರು ಹೇಗೆ ಹಾಡ್ತಾರೆ, ನಿಮ್ಮ ವಾಯ್ಸನ್ನು ಎಲ್ಲರೂ ಕೇಳಿದ್ದಾರೆ, ಸೊ ಅವ್ರು ಹೇಗೆ ಹಾಡ್ತಾರೆ ಅನ್ನೋಂಥ ಒಂದು ಕ್ಯೂರಿಯಾಸಿಟಿ ನನಗೆ ಹಾಗೆ ನಮ್ಮೆಲ್ಲ ವೀಕ್ಷಕರಿಗಿದೆ. ಸೊ ಒಂದು ಹಾಡನ್ನು ಹಾಡೋದ್ರ ಮೂಲಕ ಈ ಕಾರ್ಯಕ್ರಮವನ್ನು ನಾವು ಮುಕ್ತಾಯಗೊಳಿಸೋ, ಯಾಕಂತ ಹೇಳಿದ್ರೆ ಹಾಡಿಂದ ಆರಂಭ ಆಯಿತು, ಹಾಡಿಂದಾನೇ ಇವತ್ತಿನ ಅಟಿಲ್ ದ ಗಮ್ಮತ್ ಇವತ್ತಿನ ಎಪಿಸೋಡನ್ನು ನಾವು ಫಿನಿಶ್ ಮಾಡಲಿಕ್ಕಿದೆ. ಮೇಡಮ್ ಪ್ಲೀಸ್, ಒಂದು ಸಾಂಗ್ ಯಾವುದಾದ್ರು. ಓಕೆ, ಅದ್ಭುತವಾಗಿ ಹಾಡಿದ್ರೆ ಒಬ್ಬರು ಕಲಾವಿದರ ಪತ್ನಿಯಾಗಿ ನಿಮ್ಮಲ್ಲಿ ಕೂಡ ಒಂದು ಕಲೆ ಇದೆ ಅನ್ನೋದನ್ನ ನಮ್ಮೆಲ್ಲ ವೀಕ್ಷಕರಿಗೆ ಕೇಳಿಸಿದ್ರಿ, ತೋರಿಸಿದ್ರಿ. ಸೊ ನೀವು ನಿಮ್ಮ ಮಿಸ್ಸಸ್ ಹಾಡಿದ್ರು, ಕೊನೆಯದಾಗಿ ಒಂದು ಹಾಡು ನಮ್ಮೆಲ್ಲ ವೀಕ್ಷಕರಿಗೆ ನಿಮ್ಮೆಲ್ಲ ಅಭಿಮಾನಿಗಳಿಗೋಸ್ಕರ ಯಕ್ಷಗಾನ ಶೈಲಿಯಲ್ಲಿ. ಓಕೆ, ಮೊದಲನೇದಾಗಿ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಅಂದ್ರೆ ಬಿಂಬ ಅವರ ಒಂದು ಎಲ್ಲ ಈ ಒಂದು ಕಾರ್ಯವೈಖರಿ ನಿರ್ದೇಶಕರಾದಂತಹ ಕಾಸರಗೋಡು ಚಿನ್ನ ಈ ಇಡೀ ಬಳಗಕ್ಕೆ ನಮ್ಮ ದಂಪತಿಗಳ ಪರವಾಗಿ ನಾನು ಹೃತ್ಪೂರ್ವಕವಾದಂತಹ ಧನ್ಯವಾದವನ್ನು ನಿಮಗೂ ಕೂಡ ಧನ್ಯವಾದಗಳು ಈ ಕಾರ್ಯಕ್ರಮಕ್ಕೆ ಬಂದದಕ್ಕಾಗಿ. ಓಕೆ, ಹಾಡಿನೊಂದಿಗೆ ಈ ಒಂದು ಎಪಿಸೋಡ್ ಅನ್ನ ನಾವು ಮುಗಿಸ್ಲಿಕ್ಕಿದ್ದೇವೆ. ಸೊ ನಿಮ್ಮ ಹಾಡು ಯಕ್ಷಗಾನ ಶೈಲಿಯಲ್ಲಿ. ಆದೌ ದೇವಕಿ ದೇವಿ ಗರ್ಭ ಜನನೌ ಗೋಪಿ ಗ್ರಹೇ ವರ್ಧನೌ ಮಾಯಾಪೂತನಿ ಜೀವಿತಾಪಹರಣೌ ಗೋವರ್ಧನೋದ್ಧಾರಣೌ. ಸೂಪರ್, ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಅದ್ಭುತವಾದ ಕಂಠಸಿರಿಯಿಂದ ಇನ್ನಷ್ಟು ಹಾಡುಗಳು ಹೊರಗೆ ಬರಲಿ, ಇನ್ನಷ್ಟು ಕಾರ್ಯಕ್ರಮಗಳು ನಡೀಲಿ. ಅಟಿಲ್ ದ ಗಮ್ಮತ್ತು ಕಾರ್ಯಕ್ರಮಕ್ಕೆ ಬಂದಿದ್ದರ ಪರವಾಗಿ ನಮ್ಮೆಲ್ಲ ವೀಕ್ಷಕರ ಪರವಾಗಿ ನಿಮಗೆ ಒಂದು ಸ್ಪೆಷಲ್ ಗಿಫ್ಟನ್ನು ನಮ್ಮ ಕಾರ್ಯಕ್ರಮದ ಸವಿ ನೆನಪಿಗಾಗಿ ನಿಮಗೆ ಕೊಡಬೇಕು. ಸುಪ್ರೀಂ ಸೂರ್ಯ ರಿಫೈನ್ಡ್ ಹಾಗೆ ಕೊಕೊನಟ್ ಆಯಿಲ್ ಅವ್ರ ಕಡೆಯಿಂದ ಈ ಒಂದು ಗಿಫ್ಟನ್ನು ನಿಮಗೆ ಕೊಡ್ತಾ ಇದ್ದೀವಿ. ಹಾಗೆ ಕ್ರೀಮರ್ಸ್ ಅವ್ರ ಕಡೆಯಿಂದ ಒಂದು ಗಿಫ್ಟ್ ವೌಚರನ್ನು ಕೂಡ ನಿಮ್ಗೆ ಕೊಡ್ತಾ ಇದ್ದೀವಿ. ಖಂಡಿತವಾಗ್ಲೂ ಇದು ನಿಮಗೆ ಯೂಸ್ ಆಗುತ್ತೆ. ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್, ಧನ್ಯವಾದಗಳು. ಸೊ ವೀಕ್ಷಕರೇ, ಈ ವಾರದ ಅಟಿಲ್ ದ ಗಮ್ಮತ್ತಲ್ಲಿ ತೋನ್ಸೆ ಪುಷ್ಕಲ್ ಕುಮಾರ್ ಹಾಗೆ ಅವರ ಮಿಸಸ್ ರೇಷ್ಮಾ ಕಿರಣ್ ಅವರು ಬಂದರು ಸೆಲೆಬ್ರಿಟಿ ಗೆಸ್ಟ್ ಆಗಿ. ಮಸಾಲಾ ಗುಳಿಯಪ್ಪನ ಹೇಗೆ ಮಾಡೋದು ಅನ್ನೋದನ್ನ ನನಗೆ ನಿಮಗೆ ಎಲ್ರಿಗೂ ಕಲಿಸಿಕೊಟ್ರು. ಈ ವಾರದ ಎಪಿಸೋಡ್ ಅನ್ನು ಮುಗಿಸುವಂತ ಟೈಮ್ ಆಯಿತು. ಖಂಡಿತವಾಗ್ಲೂ ಮುಂದಿನ ವಾರ ಇನ್ನೊಬ್ಬರು ಸೆಲೆಬ್ರಿಟಿ ಗೆಸ್ಟ್ ಜೊತೆಗೆ ಬಂದು ಇನ್ನಷ್ಟು ಹೊಸ ರುಚಿಯನ್ನು ಕಲಿಸುವಂತ ಒಂದು ಪ್ರಯತ್ನವನ್ನ ನಾವು ಮಾಡ್ತೀವಿ. ಅಲ್ಲಿಯವರೆಗೂ ಸ್ಮೈಲ್ ಮಾಡ್ತಾ ಸ್ಟೈಲ್ ಮಾಡ್ತಾ ಇರಿ. ಟೇಕ್ ಕೇರ್, ಬಾಯ್, ನಮಸ್ಕಾರ. ಅಖಿಲ್ ದ ಗಮ್ಮತ್. ಅಡಿಗೆ ಎಣ್ಣೆ ತಗೊಳ್ಳೋದೆ ಮರ್ತು ಬಿಟ್ವಲ್ಲ. ಹೌದಲ್ವಾ, 1 ಲೀಟರ್ ತೆಂಗಿನ ಎಣ್ಣೆ ಕೊಡಿ. ಅದು ಕೂಡ ಸೂರ್ಯ ತೆಂಗಿನ ಎಣ್ಣೆ. ಯಾಕೆಂದ್ರೆ ಅಡಿಗೆ ಮಾಡೋಕೆ ಸೂರ್ಯ ಆದಂತಹ ಜಿಡ್ಡು ಇಲ್ಲದ ತುಂಬಾ ಪರಿಮಳವಿರುವ ತೆಂಗಿನ ಎಣ್ಣೆ ಬೇರೊಂದಿಲ್ಲ. ನಾನು ಸೂರ್ಯ ಅಡಿಗೆ ಎಣ್ಣೆ ಉಪಯೋಗಿಸ್ತಾ ಇದ್ದೀನಿ. ನೀವು?